ಮಹಾತ್ಮ ಗಾಂಧೀಜಿ ಕೊಂದಂ ತೋರ್ ಕೈನಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಆ ಪುತ್ಳಿನ ಅನಾವರಣ ಮಾಡ್ಬಿಟ್ವಿ ನಾವು ಅಲ್ಲ ನಿಜ ಯಾಕಂದ್ರೆ ಇಂಥ ಆರೋಪಗಳಿದೆ ತಮ್ಮಗಳ ಮೇಲೆ ಇಮಾಮ್ ಸಾಹಿಗು ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಮಹಾತ್ಮ ಗಾಂಧಿಗೂ ಆರ್ ಎಸ್ ಎಸ್ ಏನ್ ಸಂಬಂಧ ಇಮಾಮ್ ಸಾಬ್ಬರು ಗೋಕುಲಾಷ್ಟಮಿ ಬಗ್ಗೆ ಚಂದ್ ಮಾತಾಡೋದಾದ್ರೆ ಬೇಡ ಅಂತ ಯಾಕನ್ಬೇಕು ಅವ್ರು ಚೆನ್ನಾಗಿ ಭಾಷಣ ಮಾಡಿದ್ರು ಯಾಕೆ ಬೇಡ ಅನ್ಬೇಕು ಈ ಮಾಂಸಾಬಿ ಅದು ಮಾತ್ರಕ್ಕೆ ಅವ್ರ ಮನೆಯೊಳಗೆ ಏನಾರು ಇರ್ಬೋದು ಗೋಕಲಾಷ್ಟಿ ಬಗ್ಗೆ ಹಾಗೆ ಅದು ಸಂಬಂಧ ಇಲ್ಲ ಚಕ್ರವರ್ತಿ ಸೂಲಿ ಬಿಲಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವತ್ತು ಅವ್ರು ಮಾತಾಡಿದ ನನ್ನ ಹತ್ರ ರೆಕಾರ್ಡ್ ಇದೆ ವಿಡಿಯೋ ಮಾಡಿಸಿದ್ದೀನಿ ಹನ್ನೊಂದು ನಿಮಿಷ ಅದ್ಭುತವಾಗಿ ಮಾತಾಡೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗಳು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಉಗ್ರಪ್ಪನವ್ರು ಹೇಳಿದ್ಮೇಲೆ ಮತ್ತೆ ಯಾರೊಬ್ಬರು ಲೇಡಿ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ನನ್ನಿಂದ ಪ್ರಮಾದ ಆಗೋಗ್ಬಿಡ್ತಾನೆ ಅಲ್ಲ ಅದು ಯಾಕೆ ಹಂಗಂದ್ರು ಗೊತ್ತಿಲ್ಲ ನನಗೆ ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳಿಕೆ ನಾನು ಮಾಧ್ಯಮದಲ್ಲಿ ನೋಡಿದೆ ಟಿ ವಿನಲ್ಲಿ ಪೇಪರಲ್ಲೂ ಬಂದಿದೆ ಶಂಕರಮೂರ್ತಿ ಆರ್ ಎಸ್ ಎಸ್ನವರು ಸೂಲಿಬೆಲೆ ಎನ್ನುವ ಆರ್ ಎಸ್ ಎಸ್ನವರು ಹಾಗಾಗಿ ಇದು ಸರಿ ಅಪರಾಧ ಇದು ಅಪರಾಧ ಹೇಳಿಲ್ಲ ಅವರು ತಪ್ಪಾಯಿತು ನನಗೆ ಮುಂಚೆ ಗೊತ್ತಾಗಿದ್ದರೆ ನಾನು ಬಿಡ್ತಿರ್ಲಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ ಹೇಳಿದ್ದನ್ನು ನೋಡಿದೆ ನಾನು ಇದು ಇವತ್ತಿನವರೆಗೂ ನೆನ್ನೆ ನೆನ್ನೆ ಮೊನ್ನೆ ತನಕ ನಾನು ಇದ್ರ ಬಗ್ಗೆ ಏನು ನನ್ನ ನನ್ನ ಮನಸ್ಸಲ್ಲಿರೋದನ್ನು ಹೇಳೋ ಪ್ರಯತ್ನ ನಾನು ಮಾಡಲಿ ಇವತ್ತಿನ ಕೇಳ್ತಾಯಿದ್ದೀರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಆರ್ ಎಸ್ ಎಸ್ಗೂ ಗಾಂಧಿ ಹತ್ತಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು ನನಗೆ ನೂರಕ್ಕೆ ನೂರು ಗೊತ್ತು ಪೂರ್ಣ ವಿಷಯ ಗೊತ್ತಿದೆ ನನ್ನ ಹತ್ರ ಪೂರ್ತಿ ಮಾಹಿತಿ ಇದೆ ಆರ್ ಎಸ್ ಎಸ್ಗೂ ಗಾಂಧಿ ಹತ್ತಿಗೂ ಸಂಬಂಧ ಇಲ್ಲ ಅವತ್ತೊಂದು ಆಪಾದನೆ ಬಂದಿತ್ತು ಅದು ಹೊರಟೋಯ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದು ಹೇಳಿದೆ ಆರ್ ಎಸ್ ಎಸ್ಗೂ ಮಹಾತ್ಮ ಗಾಂಧಿ ಕೊಲೆಗೆ ಏನು ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸೊ ಅದಲ್ಲಿ ಮುಗಿದೋಯ್ತು ಅಲ್ಲ ಎರಡನೇದು ಆರ್ ಎಸ್ ಎಸ್ನವರು ಶಂಕರಮೂರ್ತಿ ಆರ್ ಎಸ್ ಎಸ್ನವರು ಸೂಲಿಬಲಿ ನನಗೆ ಗೊತ್ತಿರಲಿಲ್ಲ ಇದು ಅವ್ರಿಗೆ ಯಾಕೆ ಗೊತ್ತಿರಲಿಲ್ಲ ನನಗೆ ಆಶ್ಚರ್ಯ ನಾನು ಶಾಸಕನಾಗಿಯೇ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯಿತು ಪ್ರತಿಯೊಂದು ಬಾರಿ ನನ್ನ ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ ನನ್ನ ವ್ಯಕ್ತಿ ಪರಿಚಯ ಮಾಡ್ತಾರೆ ಮಾಡೋವಾಗ ಆರ್ ಎಸ್ ಎಸ್ನಿಂದ ಬಂದವನು ಇವನು ಹೇಳಿ ಹೇಳೋದನ್ನು ನಾನೇ ಕೇಳಿದ್ದೀನಿ ಒಂದು ಒಂದು ಸಾವಿರ ಸರಿ ಕೇಳಿರ್ಬೋದು ಹಾಗಾದಮೇಲೆ ಶಂಕರಮೂರ್ತಿ ಆರ್ ಎಸ್ ಅನ್ನೋದು ಗುಟ್ಟಾಗಿರೋಕ್ಕೆ ಸಾಧ್ಯ ಇಲ್ಲ ಇನ್ನು ಚಕ್ರವರ್ತಿ ಸೋಲಿ ಬಿಳಿ ನನಗೂವರೆಗೂ ವಯಸ್ಸಿನಂತರ ತುಂಬ ಇರೋ ಕಾರಣಕ್ಕಾಗಿ ಅವ್ರು ಯಾವ ಮೂಲದಿಂದ ಬಂದ್ರು ನನಗೆ ಗೊತ್ತಿಲ್ಲ ಕ್ವೈಟ್ ಪಾಸಿಬಲ್ ಅವರು ಆರ್ ಎಸ್ ಎಸ್ ನ ಬಂದಿರಬಹುದು ಅಥವಾ ಇಲ್ದೇ ಇರ್ಬೋದು ಗೊತ್ತಿಲ್ಲ ನನಗೆ ಅಲ್ಲ ಶಂಕರಮೂರ್ತಿ ಅಂತವರಿಗೆ ಚಕ್ರವರ್ತಿ ಸುಲೀಬೇಲೆ ಎಲ್ಲಿಂದ ಬಂದ್ರು ಅಂತ ಒಂದು ಸ್ವದೇಶಿ ಆಂದೋಲನ ಅಲ್ಲ ಎರಡನೇ ದಿನ ಅಂದ್ರೆ ಮೋದಿ ಬ್ರಿಗೇಡ್ ಮೂರನೇ ದಿನ ಅಂತಂದ್ರೆ ಎಲ್ಲೆಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇದೇ ಚಕ್ರವರ್ತಿ ಸೋಲಿ ಬೆಲೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರು ಜನ್ಮ ಜಾಲ ಜಾತಕ ಬಿಡುಗಡೆ ಮಾಡಿದ ಸಂಗತಿ ತನಕ ಯಾರುನೂ ಕೂಡ ಬಿಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಇದೆಲ್ಲದೂ ಈಗ ಈಗ ನಿಮ್ಮ ವಿಚಾರ ಪ್ರತಿಯೊಂದರಲ್ಲೂ ಕೂಡ ಪ್ರಸ್ತಾಪ ಆಗಿ ಮುಖ್ಯಮಂತ್ರಿಗಳಿಗೆ ಹೆಂಗ್ ಗೊತ್ತಿಲ್ವೋ ಅಂತ ಹೆಂಗ್ ನೀವು ಕೇಳ್ತಿರೋ ಅದೇ ರೀತಿ ಇವರು ಎಲ್ಲರ ಬಗ್ಗೆ ಆಶ್ಚರ್ಯ ಇಲ್ಲ ಹೇಳ್ತೀನಿ ನಾನು ಚಕ್ರವರ್ತಿ ಸೋಲಿ ಬೆಲೆ ವಹಿಸ್ತಾ ನನಗೆ ತುಂಬಾ ಸಣ್ಣವರು ಹಾಗಾಗಿ ನಾನು ಆರ್ ಎಸ್ ಎಸ್ ನ ಆರ್ಎಸ್ಎಸ್ ತಯಾರಾಗಿ ಬಂದಾನೆ ಹೊರತು ಆರ್ ಎಸ್ ಎಸ್ ನ ದೈನಂದಿನ ಚಟುವಟಿಕೆಯಲ್ಲಿ ಎಂದು ಬಗ್ಗೆ ಈಚೆಗೆ ಈಚಿನ ಹಲವಾರು ಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮುಜುಗರ ಉಂಟು ಮಾಡ್ಲಿಕ್ಕೆ ಡಿ ಎಸ್ ಶಂಕರಮೂರ್ತಿ ಅವರು ಶಂಕ್ರಮೂರ್ತಿ ತೀರ್ಮಾನ ಅಲ್ಲೇ ಇಲ್ಲ ಶಂಕ್ರಮೂರ್ತಿ ತೀರ್ಮಾನ ಅಲ್ಲೇ ಇಲ್ಲ ಕಮಿಟಿ ತೀರ್ಮಾನ ಕಮಿಟಿಯಲ್ಲಿ ಎಲ್ಲರೂ ಇದ್ದಾರೆ ಆವತ್ತಿನ ಸಭೆ ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ ಅಷ್ಟೇ ರು ಇದ್ರು ಎಲ್ಲ ಅಂದರೆ ಕಾಂಗ್ರೆಸ್ನವ್ರು ಇದ್ರು ಕಾಂಗ್ರೆಸ್ ಯಾಕೆ ಬೇಕು ಈಗ ಆಗೋಗಿದೆ ಕಾರ್ಯಕ್ರಮ ಆಗೋಗಿ ಇದೆ ಅದು ತೊಗೊಂಡೇನು ಮಾಡೋಣ ಚರ್ಚೆ ಇನ್ನೊಂದು ವಿಷಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ವಿಷಯ ಅಂದರೆ ಆರ್ ಎಸ್ ಎಸ್ ಅಂತ ಅಂದ ತಕ್ಷಣ ಏನು ತಪ್ಪು ಅಂತ ನನಗೆ ಅರ್ಥ ಆಗಿಲ್ಲ ಕಾರಣ ಅಂದ್ರೆ ನಾನು ಆರ್ ಎಸ್ ಎಸ್ನವನು ನಮ್ಮ ರಾಜ್ಯದ ಗೌರ್ನರ್ ಇವತ್ತು ಯಾರಿದ್ದಾರೆ ಅವರು ಆರ್ ಎಸ್ ಎಸ್ನ ಮೂಲದಿಂದ ಬಂದವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಆರ್ ಎಸ್ ಎಸ್ನವರು ಈ ದೇಶದ ಈಗ ಪ್ರಧಾನಮಂತ್ರಿ ಆಗಿರೋರು ಆರ್ ಎಸ್ ಎಸ್ ನಮ್ಮ ರಾಜ್ಯದ ಅಲ್ಲ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಬಂದವರು ಮತ್ತೆ ಇವತ್ತು ಕರ್ನಾಟಕದ ಇಡೀ ಬೇಡ ಬೆಂಗಳೂರಿನ ನಗರದ ಮೂರು ಜನ ಎಂಪಿಗಳು ಅದು ಅನಂತ್ ಕುಮಾರ್ ಅನ್ನಿ ಸದಾನಂದ ಗೌಡ್ರನ್ನಿ ಪಿ ಸಿ ಮೋಹನ್ ಅನ್ನಿ ಅವರೆಲ್ಲ ಆರ್ ಎಸ್ ಎಸ್ ಎಸ್ನವರೆ ಉಗ್ರಪ್ನವರು ಉಗ್ರ ಆರ್ ಎಸ್ ಎಸ್ ಹೌದಲ್ಲ ನನಗೆ ಗೊತ್ತಿಲ್ಲ ಎಬಿಪಿ ಬೇರೆ ಆರ್‌ಎಸ್‌ಎಸ್ ಬೇರೆ ಎರಡು ಬೇರೆ ओके ನನಗೆ ಅವೆಲ್ಲ ಗೊತ್ತಿದೆ ಆ ಡೀಟೇಲ್ಸ್ ಗೆ ಹೋಗಕ್ಕೆ ಇಷ್ಟಪಡಲ್ಲ ಈಗ ಬಿಜೆಪಿ ಬೇರೆ ಆರ್ ಎಸ್ ಎಸ್ ಒಂದು ಬಾಪಗೌಮನ ಮಾಡಕ್ಕೆ ಕಾಂಗ್ರೆಸ್ ಗೆ ಗೌಮನ ಮಾಡಕ್ಕೆ ಮುಖ್ಯಮಂತ್ರಿಗಳಿಗೆ ಗೌಮನ ಮಾಡಕ್ಕೆ ನೀವು ಕರೆಸಿದ್ದಲ್ಲ ಅಲ್ಲ ಖಂಡಿತ ಅಲ್ಲ โอเค ನಾನು ಚಂದಾಗಿ ಮಾತಾಡೋರು ಅಂತ ಕರಿಸಬೇಕು ಅಂದ್ರೆ ಮತ್ತೆ ತುಂಬಾ ಚಂದಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ ತುಂಬಾ ಸಮಾಧಾನ ಇದೆ โอเค ಡಿ ಶಿಂಗಲ್ ಭುಜ್ರ ಕೊನೆ ಪ್ರಶ್ನೆ ತಮಗೆ ನಿಮ್ಮ ಮುಂದಿನ ನಡೆ ಅಂದ್ರೆ ಈ ಸಭಾಪತಿ ಅವಧಿ ಮುಗಿದ ನಂತರ ಏನ್ ಮಾಡ್ತಾರೆ ಶಂಕರ್ ಇದು ಯಾಕೆ ಕೂತಿದ್ದೀನಿ ಎರಡು ದಿವಸ ಇರ್ತದೋ ಗೊತ್ತಿಲ್ಲ ನನಗೆ ಇದು ಇದು ಯಾವಲ್ವೇ ಪಾಲಿಟಿಕ್ಸ್ನೊಳಗೆ ಗೇಮ್ ಆಫ್ ನಂಬರ್ಸ್ ಇವತ್ತು ಸಬ್ ಅಪ್ಪರ ಹೌಸ್ನೊಳಗೆ ನಾನು ಹೇಳಿದೆ ಫೈನ್ ಫೈನ್ ಅಲ್ಲ ಇನ್ನು ಇನ್ನೂ ಬದಲಾವಿದ್ರೆ ಪರಿಸ್ಥಿತಿ ಬದಲಾವಣೆ ಆದರೆ ಅಥವಾ ನನ್ನ ಟರ್ಮೇ ಮುಗಿದ್ರೆ ಆವಾಗ ನಾನು ಸಭಾ ಸಭಾಪತಿ ಸ್ಥಾನದಿಂದ ಕೆಳಗೆ ಬರ್ತೇನೆ ಅದಾದ ನಂತರ ಅದಾದ ನಂತರದಲ್ಲಿ ಖಂಡಿತವಾಗಿ ನಾನು ಕೊನೆ ತನಕ ರಾಜಕೀಯದಲ್ಲಿ ಇರಬೇಕು ಅಂತ ನನ್ನ ಮನಸ್ಸು ಓಕೆ ಏನಾದರೂ ನನ್ನ ದೇಹದ ದೈಹಿಕವಾಗಿ ಶಕ್ತಿ ಇರೋ ತನಕ ನನ್ನ ನನ್ನ ದೇಹದ ಆರೋಗ್ಯ ಪರ್ಮಿಟ್ ಮಾಡೋ ತನಕ ನಾನು ರಾಜಕೀಯ ಬಿಟ್ಟೇನು ಹೋಗೋದಿಲ್ಲ ಆದರೆ ಪಕ್ಷದ ಕಾರ್ಯಕರ್ತ ನಾನು ಪಕ್ಷ ನನಗೇನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ ಪಕ್ಷದ ಏನು ಜವಾಬ್ದಾರಿ ಕೊಡುತ್ತೋ ಅದನ್ನು ನಿರ್ವಹಿಸ್ತೇನೆ ಓಕೆ ಡಿ ಎ ಶಂಕರಮೂರ್ತಿಗಳ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಸಂಕಟ ಮಾತಾಡಿದ್ರಿ ತಮಗೆ ಧನ್ಯವಾದ ಧನ್ಯವಾದ ವೆರಿ ನೈಸ್ ಇದು ಡಿ ಶಂಕರ ಮೂರ್ತಿ ಅವರ ಜೊತೆಗೆ ನಾ ಫೇಸ್ ಟು ಫೇಸ್ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ತನಕ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್